What oh, the ಹಾಯ್ ಗೈಸ್ ವೆಲ್ಕಮ್ ಟು ಇನ್ಸ್ಕ್ರೇಷನ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಝ್ ನಾನು ಸಾಗರ್ ರಿತ್ಸಲ್ ಗೌಡ ಗೈಝ್ ಈ ಒಂದು ವೇಡೋದಲ್ಲಿ ನಾನು ನಿಮಗೇನು ತಿಳ್ಸ್ಕೊಡ್ತೇನೆ ಅಂದ್ರೆ ನೀವು ಡೆಮೋಲೆ ನೋಡಿದ್ರಲ್ವ ಈ ರೀತಿ ಒಂದು ವಿಡೋನ ಇನ್ ಶಾರ್ಟ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವೀಡೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಂದು ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಝ್ ಇನ್ಸ್ಟಾಟ್ ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಇನ್ಸ್ಟಾಲ್ ಮಾಡ್ಕೊಬೇಕಾಗಿ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಇಲ್ಲಿ ಓಪನ್ ಅಂತ ಇರುತ್ತಲ್ಲ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟು ನಿಮಗೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ ಅಲ್ಲೋ ಕೊಡಬೇಕಾಗತ್ತೆ ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇದೇ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ನೀವು ಯಾರೋ ಫೋಟೋಸ್ಗಳನ್ನ ಆ್ಯಡ್ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೆ ಎಡಿಟ್ ಮಾಡೋದಕ್ಕೆ ಅವರ ಫೋಟೋಸ್ಗಳನ್ನ ನೀವು ಏನಕ್ಕಾಗತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕೆಲವೊಂದಷ್ಟು ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಕೂಡ ನೈನ್ ಇಷ್ಟ ಟು ಸಿಕ್ಸ್ಟೀನ್ಗೆ ಪರ್ಫೆಕ್ಟ್ಲಿ ಅಡ್ಜಸ್ಟ್ ಆಗಿರೋದಿಲ್ಲ ನಮಗೆ ಬೇಕಾದಂಥ ಒಂದು ಕೂಡ ಅಡ್ಜಸ್ಟ್ ಆಗಿರೋದಿಲ್ಲ ಇಲ್ಲಿ ಲೆಫ್ಟ್ ಸೈಡ್ ಕ್ಯಾನ್ವಾಸ್ ಅಂತ ಇರುತ್ತಲ್ಲ ಆ ಒಂದು ಆಪ್ಷನ್ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೈನ್ ಇಷ್ಟು ಸಿಕ್ಸ್ಟೀನ್ ಇಲ್ಲಿ ನೀವು ನೋಡ್ತಾ ಡ್ಯುರೇಷನ್ ಡ್ಯೂರೇಷನ್ ನೀವು ಏನಕ್ಕಾಗತ್ತೆ ಇನ್ಕ್ರೀಸ್ ಮಾಡಿದ್ರೆ ಅಂತಂದರೆ ಆ ಒಂದು ರೇಷೋಗೆ ಎಕ್ಸಾಕ್ಟ್ ಅಡ್ಜಸ್ಟ್ ಆಗುತ್ತೆ ಇದು ನೈನ್ ಇಷ್ಟು ಸಿಕ್ಸ್ಟೀನ್ ಆಗಿರೋದ್ರಿಂದ ನೈನ್ ಇಷ್ಟು ಸಿಕ್ಸ್ಟೀನ್ಗೆ ಪರ್ಫೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ ನೆಕ್ಸ್ಟ್ ಪಿಕ್ಚರ್ ಕೂಡ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ ನಂತರ ಈ ಒಂದು ಪಿಕ್ಚರ್ ಅಡ್ಜಸ್ಟ್ ಆಗಿಲ್ಲ ಸೊ ಅದೇ ಒಂದು ಪಿಕ್ಚರ್ ಟ್ಯಾಪ್ ಮಾಡಿ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನೀವು ನೀವೇನಕ್ಕಾಗುತ್ತೆ ಅಂದರೆ ಕರೆಕ್ಟ್ಲಿ ಈ ಒಂದು ಫಿಲ್ ಮಾಡ್ಕೊಬೇಕಾಗತ್ತೆ ಫೋಟೋನ ಈ ರೀತಿ ಫಿಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಏನು ಮಾಡ್ಕೊತ ಇದೀನಂದ್ರೆ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಪಿಕ್ಚರ್ಸ್ಗಳನ್ನು ಕೂಡ ಇದೇ ರೀತಿ ಫಿಲ್ ಮಾಡ್ಕೊಂಡ ನಂತರ ಇಲ್ಲಿ ಎರಡು ಫೋಟೋ ಮಧ್ಯೆ ಒಂದು ವೈಟ್ ಮಾರ್ಕ್ ಕಾಣಿಸ್ತಾ ಇರುತ್ತೆ ನಿಮಗೆ ಒಂದು ಟ್ರಾನ್ಷನ್ ಎಫೆಕ್ಟ್ ನೀವೇ ನಡಕ್ಕಾಗುತ್ತೆ ಅಂದ್ರೆ ಆ ಒಂದು ವೈಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡ ನಂತರ ನಿಮಗೆ ಅನೇಕ ಟ್ರಾನ್ಷನ್ ಎಫೆಕ್ಟ್ಸ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ನಿಮಗೆ ಸೂಪರ್ ಟ್ರಾನ್ಷನ್ ಎಫೆಕ್ಟ್ಸ್ ನಿಮಗೆ ಸಿಗುತ್ತೆ ಶೇಕ್ ಎಫೆಕ್ಟ್ ಆಗಿರ್ಬೋದು ಗ್ಲೀಚ್ ಎಫೆಕ್ಟ್ ಆಗಿರ್ಬೋದು ಲೈಟಿಂಗ್ ಎಫೆಕ್ಟ್ ಆಗಿರ್ಬೋದು ಎಲ್ಲ ರೀತಿ ಎಫೆಕ್ಟ್ಸ್ ನಿಮ್ಗೆ ಏನಾಗುತ್ತೆ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಥರ್ಡ್ ಆಪ್ಷನಲ್ ರೋಲ್ ಇರುತ್ತಲ್ಲ ಈ ಒಂದು ಟ್ರಾನ್ಷನ್ ಎಫೆಕ್ಟ್ಸ್ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ಸ್ಲೈಡ್ ಕಟ್ ಆಗೋ ರೀತಿ ಈ ಒಂದು ಟ್ರಾನ್ಶನ್ ಎಫೆಕ್ಟ್ ವರ್ಕ್ ಆಗುತ್ತೆ ಇಲ್ಲಿ ಡ್ಯೂರೇನ್ ನೀವು ಏನಾಗುತ್ತೆ ಅಂದ್ರೆ ಒನ್ ಇರುತ್ತೆ ಟೂ ಪಾಯಿಂಟ್ ಜೀರೋಗೆ ನಿಲ್ಸ್ಕೊಬೇಕಾಗುತ್ತೆ ಡ್ಯೂರೇಷನ್ ಮತ್ತೆ ಲೆಫ್ಟ್ ಸೈಡ್ ಡಬಲ್ ಟಿಕ್ ಇರುತ್ತಲ್ಲ ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಫೋಟೋಸ್ಗಳಿಗೆ ಟ್ರಾಕ್ಷನ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ ನಾವು ಜಸ್ಟ್ ಟ್ರಾನ್ಷನ್ ಎಫೆಕ್ಟ್ನ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅನ್ನು ಸೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಡಿಫಾಲ್ಟ್ ಟೂಗೆ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ಎಲ್ಲವೂ ಕೂಡ ಆಡ್ ಆಗಿರುತ್ತೆ ನೆಕ್ಸ್ಟ್ ಟ್ರಾನ್ಶನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಬೇರೆ ಒಂದು ಟ್ರಾನ್ಕ್ಷನ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಡ್ಯೂರೇಷನ್ ಸೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ನಾವು ಆಲ್ರೆಡಿ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀವಿ ಬಟ್ ನಾವು ಟ್ರಾನ್ಷನ್ ಮಾತ್ರ ಚೇಂಜ್ ಮಾಡ್ಕೊಬೇಕಾಗತ್ತೆ ಇಲ್ಲಿರುವಂಥ ನಿಮಗೆ ಯಾವ ಟ್ರಾನ್ಕ್ಷನ್ ಎಫೆಕ್ಟ್ಸ್ಗಳು ಇಷ್ಟ ಆಗುತ್ತೋ ಆ ಟ್ರಾನ್ಷನ್ ಎಫೆಕ್ಟ್ಸ್ಗಳನ್ನ ನೀವು ಏನು ಅಂದರೆ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇನ್ನೊಂದು ಸರ್ಕಲ್ ಅಪ್ಡೇಟ್ ಆಗುವಂಥ ಒಂದು ಟ್ರಾಕ್ಷನ್ ಎಫೆಕ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ನೀವು ಏನಕ್ಕಾಗುತ್ತೆ ಅಂದ್ರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನೋಕ್ಕಾಗುತ್ತೆ ಅಂದರೆ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಅಲ್ಲಿ ಫಿಲ್ಟರ್ ಅಂತ ಇರುತ್ತೆ ಫಿಲ್ಟರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಬೀಟ್ಸ್ ಅಂತ ಇರುತ್ತೆ ಬೀಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಝೂಮ್ ಇರುತ್ತಲ್ಲ ಝೂಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಝೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಎಂಟ್ರೋಲನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಸ್ಟ್ರೆನ್ನ ನೀವು ಡಿಕ್ರೀಸ್ ಮಾಡ್ಕೋಬೇಕಾಗತ್ತೆ ಅವಾಗೇನಾಗುತ್ತೆ ಅಂದರೆ ಸ್ಲೋಲಿ ಬ್ಲಿಂಕ್ ಆಗುತ್ತೆ ಇಲ್ಲಿ ನೀವು ನೋಡಿದೆ ಒಂದು ಬೀಟ್ ಎಫೆಕ್ಟು ಸ್ಲೋಲಿ ವರ್ಕ್ ಆಗುತ್ತೆ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಈ ಒಂದು ಎಫೆಕ್ಟ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಈ ಒಂದು ವೀಡಿಯೋ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ಎಂಡಿಗೆ ನಿಲ್ಸ್ಕೊಂಡು ಈ ರೀತಿ ಸ್ಲಿಟ್ ಮಾಡಿ ಉಳಿದಂಥದ್ದನ್ನು ರೈಟ್ ಸೈಡ್ ಈ ರೀತಿ ಡಿಲೀಟ್ ಮಾಡ್ಕೊಬೇಕಾಗುತ್ತೆ ಡಿಲೀಟ್ ಮಾಡ್ಕೊಂಡು ನಂತರಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಒಂದು ಕ್ಲಿಕ್ ಬ್ರಾಪಿಕ್ಸ್ ಎಫೆಕ್ಟ್ ಆಗಿರ್ಬೋದು ಟ್ರಾನ್ಸನ್ ಎಫೆಕ್ಟ್ ಆಗಿರ್ಬೋದು ವರ್ಕ್ ಆಗ್ತಾ ಇರುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ಸೇವ್ ಆಪ್ಷನ್ ಇರುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ತೌಸಂಡ್ ಏಯ್ಟಿ ಪಿ ಸೆಟ್ ಮಾಡ್ಕೊಂಡು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಲೋಡ್ ಆಗುತ್ತೆ ಲೋಡ್ ಕಂಪ್ಲೀಟ್ ಆಗಿದ್ದ ನಂತರ ನಿಮ್ಗೆ ಇಲ್ಲಿ ಸೇವ್ಡ್ ಅಂತ ಇರುತ್ತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಮತ್ತೆ ನೀವು ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ನೀವು ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇವಾಗ ನಾವು ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವ ಅದೇ ಒಂದು ವಿಡೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಟೇಕ್ ಮಾರ್ಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಪರ್ಫೆಕ್ಟ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಒಂದು ವಿಡಿಯೋ ವರ್ಕ್ ಆಗ್ತಾ ಇರ್ತವೆ ನಾವು ಎಕ್ಸ್ಪೋರ್ಟ್ ಮಾಡಿರುವಂಥದ್ದು ನಂತರ ನೀವು ಏನು ಹೇಳೋಕ್ಕಾಗುತ್ತಂದ್ರೆ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಈ ಒಂದು ವಿಡಿಯೋನ ಅದೇ ಒಂದು ವಿಡಿಯೋ ಮೇಲೆ ಟ್ಯಾಪ್ ಮಾಡ್ಕೊಂಡು ಟ್ಯಾಪ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫಿಲ್ಟರ್ ಅಂತ ಇರುತ್ತೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಡ್ಜಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಲ್ಲಿ ಸ್ಯಾಚುರೇಷನ್ ಅಂತ ಇರುತ್ತಲ್ಲ ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇದನ್ನ ನೀವು ಏನಕ್ಕಾಗುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಮೈನಸ್ ಫಿಫ್ಟಿಗೆ ನಿಲ್ಸ್ಕೊಂಡ್ರೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗಿರುತ್ತೆ ನಂತರಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತದೆ ಈ ಒಂದು ವೀಡಿಯೋನಾಗಿರುತ್ತೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗಿರುತ್ತೆ ಕನ್ವರ್ಟ್ ಆಗಿದ ನಂತರಲ್ಲಿ ನೀವು ಏನಕ್ಕಾಗುತ್ತೆ ಅಂದ್ರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಾವು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಸ್ಟೈಲಿಶ್ ಅಂತ ಇರುತ್ತೆ ಸ್ಟೈಲಿಶ್ ಮೇಲೆ ನೀವು ಏನೋಕ್ಕಾಗತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಸ್ಟೈಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಲರ್ ಅಂತ ಇರುತ್ತೆ ಒಂದು ಬ್ಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಬ್ಲರ್ ವ್ಯಾಲ್ಯೂನ ನೀವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಬೋದು ಇಲ್ಲಿ ನೀವು ನೋಡ್ತಾ ಇರೋದು ನಾನೇನು ಮಾಡ್ಕೊಂಡಿದ್ದೀನಿ ಮಿಡಲ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ ಒಂದು ಬ್ಲರ್ನ ನಂತರ ಈ ಒಂದು ಬ್ಲರ್ ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಮತ್ತು ಮಿಕ್ಕಿದ್ದನ್ನು ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಬೇಕಾಗತ್ತೆ ಡಿಲೀಟ್ ಮಾಡ್ಕೊಂಡು ನಂತರ ಮತ್ತೆ ಸ್ಟಾರ್ಟಿಂಗ್ ಮೂವ್ ಮಾಡ್ಕೊಬೇಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಪಿ ಐ ಪಿ ಅಂತ ಇರುತ್ತಲ್ಲ ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿ ಓಪನ್ ಆಗಿದ ನಂತರ ಈ ಒಂದು ಇಮೇಜ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಎನ್ಲೋಡ್ಸ್ ಮಾಡಬೇಕಾಗತ್ತೆ ಒಂದು ಬಾರ್ಡರ್ ಎಂಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಏನು ಇಲ್ಲಿಗೆ ಬರುತ್ತೆ ಅಲ್ಲಿಗಿಂತ ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಸ್ಟಾಪ್ ಮಾಡ್ಕೊಂಡು ನಂತರ ಈ ಒಂದು ಲೇಯರ್ನ ನೀವು ಏನಕ್ಕಾಗುತ್ತೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಈ ರೀತಿ ನಂತರ ಸೆಂಟ್ರಿಗೆ ಸ್ಪಿಟ್ ಮಾಡಬೇಕಾಗತ್ತೆ ಮತ್ತೆ ಮಿಕ್ಕಿದ ರೈಟ್ ಸೈಡ್ ಉಳ್ದಂಥ ಪೋರ್ಷನ್ನ ಡಿಲೀಟ್ ಮಾಡ್ಕೊಬೇಕಾಗತ್ತೆ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಸೆಂ ಪಿ ಐ ಪಿ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಏನಾಗುತ್ತೆ ಅಂತಂದ್ರೆ ಓಪನ್ ಆಗುತ್ತೆ ಓಪನ್ ನಂತರ ಇದು ರೆಡಿ ವಿಡಿಯೋ ಇರುತ್ತಲ್ಲ ಆ ಒಂದು ವಿಡೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಕಲರ್ ವಿಡೋನ ಸೆಲೆಕ್ಟ್ ಮಾಡಿದ ತಕ್ಷಣ ಎಕ್ಸಾಕ್ಟ್ ಅಡ್ಜಸ್ಟ್ ಆಗುತ್ತೆ ನೀವು ಬಾರ್ಡರ್ನ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇದು ಎಕ್ಸಾಕ್ಟ್ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂದ್ರೆ ಅಡ್ಜಸ್ಟ್ ಆಗಿರುತ್ತೆ ಬಾಟಮಲ್ಲಿ ಬ್ಲಾಕ್ ಆ್ಯಂಡ್ ವೈಟು ಮತ್ತೆ ಫ್ರಂಟಲ್ಲಿ ಕಲರ್ ಎಫೆಕ್ಟ್ ಇರುವಂತದ್ದು ಟ್ರಾನ್ಷನ್ ಎಫೆಕ್ಟ್ ಎಲ್ಲವೂ ಕೂಡ ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಾ ಇರುತ್ತೆ ಅಂದ್ರೆ ವರ್ಕ್ ಆಗ್ತಾ ಇರುತ್ತೆ ಮತ್ತೆ ಪಿ ಇ ಪಿ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಗ್ರೀನ್ ಸ್ಕ್ರೀನ್ ಲರಿಕ್ಸ್ ಕೊಡೋದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವು ನಡಕ್ಕಾಗುತ್ತೆ ಅಂದರೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ಕ್ರಾಲ್ ಮಾಡಿದ್ರೆ ಅಂದರೆ ಕ್ರೋಮಾ ಅಂತ ಸಿಗುತ್ತೆ ಕ್ರೋಮಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬೇರೆ ಕಲರ್ ರಿಮೂವ್ ಆಗ್ತಿದೆ ಅಂತಂದ್ರೆ ಇಲ್ಲಿ ಗ್ರೀನ್ ಕಲರ್ನ ಸೆಟ್ ಮಾಡಬೇಕಾಗತ್ತೆ ಸೆಟ್ ಮಾಡ್ಕೊಂಡು ನಂತರ ಸ್ಟ್ರೆಂತ್ ಇರುತ್ತಲ್ಲ ಸ್ಟ್ರೆಂತ್ನ ಈ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಇನ್ಕ್ರೀಸ್ ಮಾಡ್ಕೊಂಡು ಅಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ ಬಾಟಮ್ಗೆ ತೊಗೊಂಡು ಬಂದ ನಂತರ ರೊಟೇಟ್ ಮಾಡ್ಕೊಂಡು ಎನ್ಲೋಡ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಎನ್ಲೋಡ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಸ್ವಲ್ಪ ರೊಟೇಟ್ ಮಾಡ್ಕೊಂಡಿದ್ದೀನಿ ರೊಟೇಟ್ ಮಾಡ್ಕೊಂಡು ನಂತರ ಈ ರೀತಿ ಎನ್ಲೋಡ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಫೋಟೋ ಮೇಲೆ ತೊಗೊಂಡು ಬಂದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಈ ಮೂ ಮಾಡ್ಕೊಂಡು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋ ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಬಿಡು ವಿಡಿಯೋ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡಸ್ ಬಿಡು ನಾನು ಶಾರ್ಟ್ ಅಪ್ಲಿಕೇಶನ್ಲಿ ಕ್ರಿಯೇಟ್ ಮಾಡ್ಕೊಬೋದು ಗೈರ್ಸ್ ಗೈಸ್ ನಾನಿವಾಗ ನಿಮಗೆ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ನಾವು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್